군사이일라배치를뜨수건못해라난너훗도한번안걸수군사리바쁘달다어때한테기세비얘너날그벌써군사라다응뭐다나는페브루리빠져맞고뜨달다अर्थ आयत है बिड़ो नल्वत्त वर्ष आदरू बुद्धि मात्र हत्त वर्ष तर याके अंत मनुष्य सण मकल कणंगे इरके उग्रपनर कणे नंगे ईगा वयस आयत तलि कुडलो चूर उदरी आयत बिट्रे ना हुडकने अल्दे हुडकने सुकन मतेवरे हंगले होगळ बेडी नंगे नाचिके अत्ते अल विषय अंत अंदे हेळि इदेन तक ई सेवे ಈ ಗುಂಡಿನ ಬಾಟಲು ನಿಮಗೆ ಗಿಫ್ಟ್ ನನ್ನ ಕಡೆಯಿಂದ ಆದ್ರೆ ನೀವು ಇದನ್ನ ಓಪನ್ ಮಾಡೋ ಹಾಗಿಲ್ಲ ಓಪನ್ ಮಾಡೋಕಿಲ್ಲ ಕುಡಿದ ಹಾಗೆ ಅದೇ ಅದೇ ನಿನ್ನ ಮುಂದೆ ಇರೋ ಸವಾಲು ಎಸ್ ಈ ಬಾಟಲನ ಶಂಕರನ ಮಗ ಭೂವಿ ಕೈಯಿಂದ ಓಪನ್ ಮಾಡಿಸಬೇಕು ಅವ ಯಾವಾಗ ಬತ್ತ ನಾನು ಹೆಟ್ಟಿ ಕೊಡೋದೆ ಅಲ್ಲ कर्क प्लान हाकिरी बंद नाविबू प्लान वर्कौट आगे नम रूट वर्क आगे सो बेरे रूटल कर्क बरण अंत अदे बाटल अदेनो इपत्ना गंटे टाइम अस्ट्रोलगडे भूविन कर्क बर आयता आयत आयत मारते ना सायंकाल नाक गंटे कर्क बे अद हुम्मस अंद्रे होगवा चिकदणी ऐन विषय भुवन ननगे निन्न कैली चिकदणी अंत कर्सकोळ्ळोके इष्ट आगल्ल नानी मने यजमान नी मने कूली आळु अन्नो भेदभाव माडोदु ननगे आगल्ल आदरे नन्न निन्न हेसरु ओंदे आगिरोदक्के इदु अनिवार्य आमेले बेरेयवरु इदन्न सलिगेयागि तगोंबिडतारे अन्नो कारणक्के नंगे इष्ट इल्ल अंद्रू इदन्न नानु मेंटेन माड्लेबेकु ಚಿಕ್ಕದಣಿ ನಿಮ್ಮನ್ನ ಹೆಸರಿಟ್ಟು ಕರೆಯೋ ಯೋಚನೆ ಕೂಡ ಮಾಡಲ್ಲ ನಮಗನ್ನ ಹಾಕ್ತಿರೋ ದೇವರು ನೀವು ದನಿಗಳ ಮಗ ನಮಗೆ ದನಿಗಳಷ್ಟೇ ದೊಡ್ಡವರು ನೀವು ಅಲ್ಲೇ ಇರಬೇಕು ನಾವಿಲ್ಲೇ ಇರಬೇಕು ಹೇಳಿ ಏನು ವಿಷಯ ಇದು ನಿನ್ನ ಸಂಸಾರದ ವಿಷಯ ನಿನ್ನ ಪರ್ಸನಲ್ ಇದರಲ್ಲೆಲ್ಲ ಮೂಗು ತೋರಿಸೋದು ನನಗೂ ಇಷ್ಟ ಇಲ್ಲ ನೀನು ಅವತ್ತು ಶ್ರದ್ಧನ ವಿಚಾರ ಮಾತಾಡಕ್ಕೆ ಬಂದಾಗ ನಾನು ನಿನಗೆ ಬೈದಿದ್ದೆ ನಾನು ಈ ಮನೆ ಚಿಕ್ಕ ಯಜಮಾನನಾಗಿ ನನಗೆ ಈ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಆಸೆ ಚಿಕ್ಕದನಗಳೇ ಅದೇನು ಅಂತ ಹೇಳಿ ನೀವೇನು ಹೇಳಿದ್ರು ತಪ್ಪಲ್ಲ ನಾನು ಅರ್ಥ ಮಾಡ್ಕೊಳ್ತೀನಿ ನಿಮ್ಮಿಬ್ಬರ ಮಧ್ಯೆ ಏನು ಸಮಸ್ಯೆ ಚಿಕ್ಕದನಗಳೇ ಯಾರ ಮಧ್ಯೆ ಭುವನ್ ನೀನು ಊರ್ ಮಿಳನ ನಡೆಸಿಕೊಳ್ಳುತ್ತಿರೋ ರೀತಿ ಸರಿಯಿಲ್ಲ ಸಾರಿ ಚಿಕ್ಕದನಗಳೇ ಮಾತಾಡಬೇಡ
ಸಂಸಾರದ ಗುಟ್ಟು ವ್ಯಾಧಿ ರಿಟ್ಟು ಅಂತಾರೆ ಅದು ನಾಲ್ಕು ಗೋಡೆ ಮಧ್ಯದಲ್ಲೇ ಇರಬೇಕು ಅದನ್ನ ಅಲ್ಲೇ ಬಗೆಹರಿಸ್ಕೊಬೇಕು ಚಿಕ್ಕತನಗಳೇ ಅವಳನ್ನ ಹೆಂಡತಿನೇ ಅಲ್ಲ ಶಟ್ ಅಪ್ ಜೀವನ ಪರ್ಯಂತ ಯಾವಾಗಲೂ ಜೊತೆನಲ್ಲಿರೋ ಹುಡುಗಿನ ಗಂಟ ಹಾಕಿದ್ರೆ ಹೇಗೆ ಅಂತ ಯೋಚಿಸ್ತಾ ಇದೀನಿ ಅಲ್ವಾ ಭುವನ್ ಶ್ರದ್ಧಾ ಸೊಸೆ ಅಂದಾಕ್ಷಣ ನೀನೆ ನನ್ನ ಕಣ್ಣ ಮುಂದೆ ಬರೋದು ಸೊಸೆ ಅಂದ್ರು ಮಗಳು ಅಂದ್ರು ಅದಕ್ಕೆ ನೀನೆ ಉತ್ತರ ಮಾದರಿ ಹಾಗಂತ ನಾನು ಎಷ್ಟು ಸಲ ಹೇಳಿದ ಹೇಳು टाइम सर ऊट हसकबारे बाय चांस श्रद्धा जो चिक्तन मद्वे नावल अग नहीं सोसे नानु हूल ना हदर्को नन मग इतने निन्े सोसिया तक नान पदे पदे श्रद्धा हेल्ता आमले ನನ್ನ ಮಗ ಇದ್ದಿದ್ರೆ ನಿನ್ನ ಹಾಗೆ ಇರ್ತಿದ್ದೆ ಅಂತ ಹೇಳಿ ನಾನು ನಿನಗೂ ಹೇಳ್ತಾ ಇದ್ನಲ್ಲ ಆ ನನ್ನ ಮಾತುಗಳಿಗೆ ಅರ್ಥವಾಗಿ ಶ್ರದ್ಧಾ ಈ ಮಾತನ್ನ ಹೇಳಿದಾಳೆ ಓ ದನಿಗಳ ತಲೆಯಲ್ಲಿ ಆ ತರದ ಯೋಜನೆ ಇರಬಹುದಾ ಛೇ ಎಂತ ಸ್ಥಿತಿಗೆ ತಂದ್ಬಿಟ್ಟೆ ಹಾಗೇನಾದರೂ ಆದ್ರೆ ಶ್ರದ್ಧಾನ ಹೇಗೆ ಬಚಾವ್ ಮಾಡ್ಲಿ ಈ ಮದುವೆ ಹೇಗಪ್ಪ ತಪ್ಪಿಸೋದು ದನಿಗಳೇ ಭುವನ್ ಬಂದ್ಯಾ ನಾನು ಇಲ್ಲಿ ಯಾವುದೋ ಒಂದು ಕತೆ ಓದ್ತಾ ಇದ್ದೆ ಈ ಕತೆ ಪ್ರತಿ ಸಾಲಿನಲ್ಲೂ ನೀನೇ ನೆನಪಾಗ್ತಾ ಇದೆ ಈ ಕತೆನಲ್ಲಿ ಬರೋ ನಾಯಕ ಅವನ ಪ್ರಾಮಾಣಿಕತೆ ಎಂಥ ಸಂದರ್ಭದಲ್ಲೂ ಸುಳ್ಳು ಹೇಳದೇ ಇರೋ ಅವನ ಸ್ವಭಾವ ಏನೋ ನಿನ್ನ ಮೇಲೇ ಕತೆ ಬರೆದಿದ್ದಾರೆ ಅಂತ ಅನ್ನಿಸ್ತಾ ಇದೆ ಭುವನ್ ಸತ್ಯ ಯಾವತ್ತಿದ್ರೂ ಗೆಲ್ಲಬೇಕು ಅಲ್ವಾ ನಿಮ್ಮ ಹತ್ರ 2 ನಿಮಿಷ ಮಾತಾಡಬೇಕಿತ್ತು ನಾನು ಏ ನಾನು ಇಲ್ಲಿಗೆ ಕತೆನಲ್ಲಿ ಮುಳುಗಿ ಹೋಗಿದ್ದೀನಿ ನೀನೇನಪ್ಪ ನೀನು ಹಾಗಲ್ಲ ಬೇಕಿದ್ರೆ ನಾನು ಹೇಳೋದನ್ನ ಆ ಕತೆಗೆ ಲಿಂಕ್ ಮಾಡ್ಕೊಳ್ಳಿ ಸರಿ ಹೇಳು ನಾನು ಸತ್ಯ ಹೇಳೋದಕ್ಕೆ ಬಂದಿದ್ದೀನಿ ನೀನು ಸುಳ್ಳು ಯಾವಾಗ ಹೇಳಿದ್ದೆ ನೀನು ಹೇಳಿರೋದೆಲ್ಲ ಸತ್ಯನೇ ಆಗಿರುತ್ತೆ ಈಗ ಏನದನ್ನ ಒತ್ತಿ ಒತ್ತಿ ಹೇಳ್ತಾ ಇದೀಯಾ ಹಾಗಲ್ಲ ಅಂದ್ರೆ ಇಷ್ಟ ದಿನ ಒಂದ ಸತ್ಯನ ಮುಚ್ಚಿಟ್ಟಿದ್ದೆ ಏನು ನೀನು ನನ್ನ ಹತ್ರ ಸತ್ಯ ಮುಚ್ಚಿಟ್ಟಿದ್ದೆ ಏನಪ್ಪ ಅದು ಅಲ್ಲ ಇಷ್ಟೊಂದು ನಿನ್ನನ್ನ ಅರ್ಥ ಮಾಡ್ಕೊಂಡಿರೋ ನನ್ನ ಹತ್ರ ನೀನು ಯಾವುದಾದ್ರೂ ಒಂದು ವಿಷಯ ಮುಚ್ಚಿಡೋದಕ್ಕೆ ಹೇಗೆ ಸಾಧ್ಯ ದನಗಳೇ ನನಗೆ ಮದುವೆ ಆಗಿದೆ ಓ ಹೌದಾ ಭುವನ್ ನಿನಗೇನಾದರೂ ರಾತ್ರಿ ಮಲಗಿ ಬೆಳಗ್ಗೆ ಏಳೋ ಹೊತ್ತಿಗೆ ಹಿಂದಿನದೆಲ್ಲ ಮರೆಯೋ ಸಮಸ್ಯೆ ಏನಾದರೂ ಇದೆಯಾ ದನಗಳೇ ಹೌದು ನಿನಗೆ ಮದುವೆ ಆಗಿದೆ ಊರ್ಮಿಳಾ ನಿನ್ನ ಹೆಂಡತಿ ಗೊತ್ತು ನನಗೆ ಒಪ್ಪಿಕೊಳ್ತೀನಿ ಆ ಸುದ್ದಿ ನನಗೆ ಮೊದಲನೇ ಸಲ ಗೊತ್ತಾದಾಗ ತುಂಬ ಶಾಕ್ ಆಗಿತ್ತು ನಿನಗೆ ಮದುವೆ ಆಗಿದೆಯೋ ಇಲ್ವೋ ಅಂತೇಳಿ ನಾನು ಕೇಳಿರಲಿಲ್ಲ ನೀನು ಹೇಳಿರಲಿಲ್ಲ ಅಷ್ಟೇ ಭುವನ್ ನಿನ್ನ ಮದುವೆ ನೋಡೋಕಾಗಲಿಲ್ವಲ್ಲ ಅನ್ನೋ ಒಂದು ಬೇಜಾರು ಕಾಡ್ತಾ ಇದೆ ದನಗಳೇ ನನ್ನ ಹೆಂಡತಿ ಊರ್ಮಿಳಾ ಅಲ್ಲ ಶ್ರದ್ಧಾ ಆಮೇಲೆ ಭುವನ್ ಯಾಕೋ ಏನೇನೋ ಮಾತಾಡ್ತಿದ್ಯಾ ಏನಾಯ್ತು ನಿನಗೆ ಇಲ್ಲ ದನಗಳೇ ಇವಾಗ ನಾನು ನಿಮ್ಮ ಹತ್ರ ಹೇಳ್ತಿರೋದು ಸತ್ಯ
ನಾನು ಶ್ರದ್ಧಾ ಗಂಡ ಹೆಂಡತಿ ನಮಗೆ 2 ವರ್ಷ ಹಿಂದೆನೇ ಮದುವೆ ಆಗಿತ್ತು ನಾನು ಇಲ್ಲಿಂದ ಒಂದೇ ಒಂದು ಹೆಜ್ಜೆನು ಆಚೆ ಇಡಲ್ಲ ನಾನು ಮಾಡಿ ಮುಗಿಸಲೇಬೇಕಾದ ಕೆಲಸ ಒಂದು ಬಾಕಿ ಇದೆ ಅದು ಮುಗಿಯುವವರೆಗೂ ನಾನು ಇಲ್ಲಿಂದ ಬರಲ್ಲ ಸಾಕಮ್ಮ ಸಾಕು ಇದುಸಾರಿ ನೀ ಇಲ್ಲಿ ಮಾಡಿದ್ದೆ ಸಾಕು ಮೊದಲು ಹೊರಟು ಹೋಗಿ ಇಲ್ಲಿಂದ ಹೇಳ್ಬೇಡಿ ಹೇಳ್ಬೇಡಿ ಅಂತ ಅಷ್ಟೊಂದು ಹೇಳ್ದೆ ಆದ್ರೂ ನನ್ನ ಮಾತು ಕೇಳದೆ ಹೇಳ್ಬಿಟ್ರಲ್ಲ ಏನು ಸಿಕ್ತು ನಿಮಗೆ ಇಲ್ಲ ಭವನ್ ನಾನು ನಿಮ್ಮ ಜೊತೆಗೆ ಬರೋದಿಲ್ಲ ಅಜ್ಜಿ ನಾನು ಇಲ್ಲೂ ಇರೋದಿಲ್ಲ ನಾನು ಎಲ್ಲಾದರೂ ಹೋಗ್ತೀನಿ ಎಲ್ಲಾದರೂ ಹೋಗಿ ಸಾಯ್ತೀನಿ ನಾನು ಶತಾ 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 ನೀ ಇಲ್ಲೇ ಇದ್ಯಾ ಹೌದು ಇಲ್ಲೇ ಇದ್ದೀನಿ ಯಾಕೆ ಏನಾಯ್ತು ಹಾಗಲ್ಲ ಅದು ನಿನ್ನ ಮೇಲೆ ದನಗಳು ಸಿಟ್ ಮಾಡ್ಕೊಂಡು ನೀನು ಏನು ಇಮ್ಯಾಜಿನ್ ಮಾಡ್ಕೊತಿದ್ರಿ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ದೀರಿ ಭುವನ್ ನೀವು ನೋಡಿ ಹೀಗೆ ನಿಂತು ನಿನ್ನ ತಲೆ ಕೆಟ್ಟ ಕನಸು ಬೀಳೋದು ಒಳ್ಳೆದಲ್ಲ ನಿಮಗೆ ರೆಸ್ಟ್ ಬೇಕಾಗಿದೆ ಹೋಗಿ ಹೋಗಿ ಮಲ್ಕೊಳ್ಳಿ ಶ್ರದ್ಧಾ ಒಂದು ವೇಳೆ ನಾವಿಬ್ಬರು ಗಂಡ ಹೆಂಡತಿ ಅನ್ನೋ ವಿಚಾರನ ದನಗಳಿಗೆ ಹೇಳಿದ್ರೆ ನೀನನ್ನು ಬಿಟ್ಟು ಹೋಗಲ್ಲ ಅಲ್ಲ ಓ ಈ ಯೋಚನೆಲಿದ್ರ ನೀವು ಏನೇನು ಬಂತು ನಿಮ್ಮ ಈ ಇಮ್ಯಾಜಿನೇಷನಲ್ಲಿ ಶ್ರದ್ಧಾ ಮೊದಲೇ ಗೊಂದಲದಲ್ಲಿದ್ದೀನಿ ಹೇಳು ನಾನು ಬಿಟ್ಬಿಡ್ತೀಯಾ ಖಂಡಿತ ಭುವನ್ ನೀವು ಸತ್ಯ ಹೇಳಿದ್ರೆ ನಾನು ನಿಮ್ಮಿಂದ ದೂರ ಆಗ್ತೀನಿ ನೀವು ನನ್ನ ಕಳ್ಕೊಬೇಕು ಅಂತ ಡಿಸೈಡ್ ಮಾಡಿದ್ರೆ ಹೋಗಿ ಅಪ್ಪಾಜಿಗೆ ಹೇಳಿ ಯಾಕೆ ಶ್ರದ್ಧಾ ಯಾಕೆ ತಡೀತಾ ಇದೀಯಾ ಇನ್ನು ಏನು ಅನಾಹುತ ಆಗಬೇಕು ಇನ್ನು ಮೇಲೆ ಅದರ ನಮ್ಮ ಲೈಫ್ನ ನೋಡ್ಕೋಬೋದಲ್ಲ ಯಾಕೆ ನಿಜ ಹೇಳಕ್ಕೆ ಬಿಡ್ತಿಲ್ಲ ನೀನು ಒಂದು ಒಳ್ಳೆ ಕೆಲಸ ಹಾಕೋಕ್ಕಿಂತ ಮುಂಚೆ ಕೆಲವಷ್ಟು ವಿಚಾರಗಳನ್ನು ಮುಚ್ಚಿಡಲೇಬೇಕಾಗತ್ತೆ ಒಂದು ಸತ್ಯ ಹೊರಗೆ ಬರೋಕ್ಕೆ ಮುಂಚೆ ಸಾಕಷ್ಟು ಸುಳ್ಳುಗಳನ್ನು ಹೇಳಲೇಬೇಕಾಗತ್ತೆ ಎಷ್ಟೋ ಸಲ ನೂರಾರು ಸುಳ್ಳುಗಳು ಒಂದು ಸಣ್ಣ ಸತ್ಯಕ್ಕೆ ಅಡಿಪಾಯ ಆಗಿರುತ್ತೆ ಅದಕ್ಕೆ ಹೇಳೋದು ಎಲ್ಲ ಸುಳ್ಳುಗಳು ಕೆಟ್ಟವಲ್ಲ ಅಂತ ಅರ್ಥ ಆಗೋಗಿ ಹೇಳು ಶ್ರದ್ಧಾ ಯಾಕೆ ನಾವು ಸುಮ್ಮನಿರಬೇಕು ಅದನ್ನು ಹೇಳು ಸಸ್ಪೆನ್ಸ್ ಇನ್ನೇನು ಟೈಮ್ ಹತ್ರ ಬರ್ತದೆ ಎಲ್ಲ ಗೊತ್ತಾಗೆ ಆಗತ್ತೆ ಅಲ್ಲಿ ತನಕ ಸುಮ್ಮನೆ ನನ್ನ ಜೊತೆ ಇದ್ಬಿಡಿ ಪ್ಲೀಸ್
ನೀವು ಹೀಗಿದ್ರೆ ನಾನು ನೋಡಕ ಆಗಲ್ಲ ಎಲಿ ಒಂದೇ ಒಂದು ಸ್ಮೈಲ್ ಬಿಸಾಕಿ ನೋಣ ಭುವನ್ ಸ್ಮೈಲ್ ಪ್ಲೀಸ್ ಪ್ಲೀಸ್ ಬನ್ನಿ ಹೋಗಿ ನೋಡೋಣ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಆದ್ರೆ ಇವತ್ತು ತಪ್ಪಿಸ್ಕೊಂಡಿದ್ದು ದೊಣ್ಣೆ ಅಲ್ಲ ಬುಲೆಟ್ ಆದ್ರೆ 1000 ವರ್ಷ ಆಯ್ಸು ನನಗೆ 1000 ವರ್ಷ ನನ್ನಿಂದ ಏನು ಕಿತ್ತುಕೊಳ್ಳಕಾಗಲ್ಲ ಯಾರು ಇಲ್ಲ ಈ ವಿಷಯದಲ್ಲಿ ಗಾದೆ ವರ್ಕೌಟ್ ಆಗಲ್ಲ ಗಾದನಾ ನಾನು ವರ್ಕೌಟ್ ಮಾಡಬೇಕು ಮಾಡಿಸಬೇಕು ಏನು ಮಾಡ್ಲಿ ಏನು ಮಾಡ್ಲಿ ಏನು ಮಾಡ್ಲಿ ನಿಜ ಹೇಳ್ಬಿಡ್ಲ ಭುವನ್ ಮತ್ತೆ ಶ್ರದ್ಧಾ ಮ್ಯಾಟರ್ ಬಡ 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 ಒಂದು ನಿಜ ಹೇಳಿದ್ರೆ ಇನ್ನೊಂದು ನಿಜ ಆಚೆ ಬರುತ್ತೆ ಅವಾಗ ನಾನು ತಗ್ಲಕ್ಕೆ ಬಿಡ್ತೀನಿ नो 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 छे दिक्के होलीतिल्वलप्पा ऊर्मिळा तगलाकोंबिट्वल्ले तगलाकोंबिट्वल्वा यस यस ಶಂಕರಣ ಶಂಕರಣ ಡ್ಯಾಡಿ ಓ ಮೈ ಡಿಯರ್ ಡ್ಯಾಡಿ ಗೆಟ್ ರೆಡಿ ಭುವಿ ಐಲ ಸ್ರಾಕಿ ಯು ಆರ್ ಜೀನಿಯಸ್ ಐಸಿ ಯು ಆರ್ ಜೀನಿಯಸ್ ಭುವನ ನೀನಾ ನಾನಾ ನೋಡೇ ಬಿಡೋಣ ಇದೇನಿದು ನಾನು ಕಣ್ಣು ಮುಚ್ಚಿಕೊಂಡು ಕಣ್ಣು ಕನಸು ಕಣ್ಣು ಬಿಟ್ಮೇಲೂ ಹಾಗೆ ಮುಂದುವರಿತಾ ಇದೆಯಾ ಅಥವಾ ನಾನಿನ್ನೂ ಎದ್ದಿಲ್ವೋ ನನಗಂತೂ ಗೊತ್ತಾಗ್ತಾ ಇಲ್ಲ ಅಪ್ಪಾಜಿ ದನಗಳೇ ಇದು ಕನಸಲ್ಲ ನಿಜವಾಗ್ಲೂ ಬಂದಿದ್ದೀವಿ ನೀ ಪೂರ್ತಿ ನಿದ್ರೆ ಮಾಡಿ ಮುಗಿಸ್ಲಿ ಅಂತ ಬೆಳಗಾಗೋದನ್ನ ಕಾಯ್ತಾ ಇದ್ವಿ ಎಂಥ ಅದೃಷ್ಟ ಅಲ್ವಾ ಇವತ್ತು ನಂದು ನಾನು ಇಷ್ಟೊಂದು ಪ್ರೀತಿಸೋ ಜೀವಗಳನ್ನ ಎದ್ದ ತಕ್ಷಣ ನೋಡ್ತಾ ಇದ್ದೀನಿ ಅಂತಂದ್ರೆ ಬಾ ಕೂತ್ಕೋ ಬಾ ಕೂತ್ಕೋ ಮಶದ ಬಾ ಬೋರ್ ಕೂತ್ಕೋ ಬಾ ಕೂತ್ಕೋ ಬಾ ಕೂತ್ಕೋ ಬಾ ಕೂತ್ಕೊಳ್ಳಿ ಹ
ದಣಗಳೇ ಭುವನ್, ನಿನ್ನ ಸಂಕೋಚನೆಲ್ಲ ಬದಿಗಿಡು. ಆ ಶ್ರದ್ಧಾ, ನನಗೇನು ಕನಸು ಬಿತ್ತು ಅನ್ನೋದು ಮರೆತು ಹೋಗೋ ಮೊದಲು ನಿಮ್ಗೆ ಹೇಳ್ತೀನಿ, ನೀನು ಕೇಳಿಸ್ಕೋಬೇಕು ಭುವನ್. ರಾತ್ರಿಯೆಲ್ಲ ಅದೇ ಯೋಚನೆ ಮಾಡ್ತಿದ್ನಲ್ಲ, ಅಥವಾ ಒಂದು ವಾರದಿಂದ ಅದೇ ಯೋಚನೆ ನನ್ನ ತಲೆನಲ್ಲಿ ನೋಡ್ತಾ ಇತ್ತಲ್ಲ, ಆ ಕಾರಣಕ್ಕೆ ಏನು ಈ ಕನಸು ಬಿದ್ದಿದ್ದು? ಮನೆ ತುಂಬ ಹಬ್ಬ, ಮನೆ ತುಂಬ ಏನಮ್ಮ, ಇಡೀ ಸಂಪಿಗೆ ಹಳ್ಳಿನಲ್ಲೇ ಹಬ್ಬ. ಮನೆ ಮುಂದೆಲ್ಲ ಚಪ್ರ ಹಾಕಿದ್ದೀವಿ, ನೀನು ರಂಗೋಲಿ ಹಾಕ್ತಾ ಇದ್ದೆ, ನಾನು ನಿನ್ನನ್ನು ದಬಾಯಿಸ್ತಾ ಇದ್ದೀನಿ. ಏನಮ್ಮ ಇದು, ಇವತ್ತು ನೀನೇ ಈ ಕೆಲಸನೆಲ್ಲ ಮಾಡಬೇಕು ಅಂತೇಳಿ. ಅದಕ್ಕೆ ನೀನು ಯಾವತ್ತಿನಂತೆ, ಯಾಕೆ ನನ್ನ ಮದುವೆ ಆದರೆ ನಾನು ಕೆಲಸ ಮಾಡಬಾರ್ದ, ಯಾವತ್ತಿದ್ರು ಈ ಕೆಲಸ ಎಲ್ಲ ನಾನೇ ಮಾಡೋದಂತ ಪಾಠ ಶುರು ಮಾಡಿದ್ಯಾ ನನಗೆ ನೀನು? ಆಮೇಲೆ ನಮ್ಮ ಭುವಿ ಒಳ್ಳೆ ರಾಜ್ಕುಮಾರ್ ಅಂತಾರೆ ಬಟ್ಟೆ ಹಾಕೊಂಡು ಬೀಚ್ತಾ ಇದ್ದಾನೆ. ಈ ಭುವನ್ಗೆ ಅದೇನು ಸಂಭ್ರಮನೋ ಏನು, ಮನೆಯನ್ನೆಲ್ಲ ಅರಮನೆ ಥರ ಸಿಂಗಾರ ಮಾಡಿದ್ದಾನೆ. ಏನು ಅವಕಾಶ ನಿನ್ನ ನಿನ್ನ ಮಿಡ್ ನೈಟ್ ಚೆಲ್ವೆನ, ಇಲ್ಲೇ ಮನೆ ಮುಂದೆ ಹೂತ್ ಹಾಕ್ಬಿಡ್ತೀನಿ. ಹುಷಾರ್, ನಿನ್ನ ಮೇಲಿರೋ ಸಿಟ್ಟನ್ನ ತುಂಬ ತಡ್ಕೊಂಡು ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ. ಯಾಕೆಂದ್ರೆ ನೀನು ಈ ಮನೆಗೆ ಬರೋದಕ್ಕೆ ಅತಿ ದೊಡ್ಡ ಕಾರಣ ನಾನು ಅಂತ. ನನ್ನ ಮೇಲೆ ನನಗೆ ಸಿಟ್ಟು ಬರ್ತದೆ, ಆ ಸಿಟ್ಟು ಏನಾದರೂ ಜಾಸ್ತಿ ಆದರೆ ನಿನಗೆ ಕಷ್ಟ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿನ್ನ ಪಾಡಿ ನೀನು ಸುಮ್ಮನಿತ್ ಬಿಡು, ಜಾಸ್ತಿ ಮಾತಾಡ್ಬೇಡ. ಯಾರಿಗೋ ಹೆದರ್ಸ್ತಿದ್ಯ? ಇಂಥ ಎಷ್ಟು ಕಿಲಾಡಿ ಆಟ ಆಡಿಲ್ಲ ನಾನು. ನೀನು ಏನು ಕಿತ್ಕೊಳಕ್ಕಾಗದೇ ಇರೋಷ್ಟು ನಂಬಿಕೆನ ಆಲ್ರೆಡಿ ಶಂಕರಣ್ಣಿಂದ ಪಡ್ಕೊಂಡ್ಬಿಟ್ಟಿದ್ದೀನಿ. ಸುಮ್ಮನೆ ಇಲ್ಲಿಂದ ಗೇಟ್ ಪಾಸ್ ತೊಗೋಬೇಡ, ಕದ್ದು ಮುಚ್ಚಿ ಹೊಟ್ಟೆಗೆ ತಿನ್ಕೊಂಡು ಆಟಾಡ್ಕೊಡಿರು, ನಾನು ಹೆಲ್ಪ್ ಮಾಡ್ತೀನಿ. ನನಗೆ ಬೇಜಾರಾದಾಗ ನೀನು, ನಿನಗೆ ಬೇಜಾರಾದಾಗ ನಾನು. ಏಯ್, ನೀರು ಪೂರ್ತಿ ಬಿಟ್ಟಾಯ್ತು ಅನ್ಕೋ, ಈಜಿ ದಡ ಸೇರ್ತೀಯೋ ಅಥವಾ ಉಸಿರುಗಟ್ಟು ಸಾಯ್ತೀಯೋ ನಿನಗೆ ಬಿಟ್ಟಿದ್ದು. ನಿನ್ನೆ ರಾತ್ರಿ ಅಂತೂ ಕೆಲಸ ಇತ್ತು, ಹೊರಗೋಯ್ಕಂತಿದ್ದೆ, ಬೇಗ ಎಬ್ಸಂತಿದ್ದೆ, ಎಂತಕ್ಕೆ ಮನೆ ಕುತ್ಕೊಂಡಿದ್ದೆ? ಏ ಪಚ್ಚಿ, ಮೊದ್ಲೇ ನಂಗೆ ಮಂಡಿ ಹಾಳಾಯ್ತಿಲ್ಲ, ಅದ್ರಗೂ ಮನೆ ಕೂಕೊಂಡು ನಿನ್ನ ಮುಖ ಕಂಡು ನಂಗೆ ಸಿಟ್ಟು ನೆತ್ತಿಗೆ. ಎಲ್ಲರೂ ಹೋಗಿ ಮನೆ ಕೆಲಸ ಮಾಡ್ಕೊಬ, ಹೋಗಿ. ರಾತ್ರಿ ಎಲ್ಲ ಕೆಟ್ಟ ಕನ್ಸು ಬಿದ್ದು ನನ್ನ ತಲೆಯೆಲ್ಲ ಕೆಟ್ಟೋಯ್ತು. ನಿನ್ನೊಟ್ಟಿ ಜಗಳ ಮಾಡ್ಕೊಂಡು ಇದ್ದು ನೆಮ್ಮದಿ ಹಾಳು ಮಾಡ್ಕೊಂಡು ನಂಗಂತೂ ಖುಷಿ ಇಲ್ಲ. ನಿಂಗೆ ಹೇಳ್ತನಲ್ಲ, ನಾನು ಎತ್ಕೊಂಡು ಎಲ್ಲರೂ ಹಾತಿ ಅಷ್ಟೇ. ಏ ಕುಸ, ಬೈಲಿ, ಕುತ್ಕ ಕುತ್ಕ. ಎಂತ ಅಂದೆ, ಎಂತ ಕೆಟ್ಟ ಕನ್ಸು ಬಿದ್ದಿತ್ತ? ನನಗೂ ಅದೇ ಆಯ್ತು ಮರೀತಿ, ಅದಕ್ಕೆ ಎಂತ ಮಾಡ್ಕೊ ಮನಸ್ಸಿಲ್ಲ. ನಿಂಗೂ ಕೆಟ್ಟ ಕನ್ಸು ಬಿತ್ತ? ಎಂತ ಕನ್ಸು ಮರೆ? ನೀ ಮೊದ್ಲೇಳು, ಆಮೇಲೆ ನಾ ಹೇಳ್ತೆ. ನೀ ಮೊದ್ಲು ಹೇಳು. ನನ್ನ ಕನಸಲ್ಲಿ ಶ್ರದ್ಧಾ ಮೇಡಮ್ ಬಂದಿದ್ರಾಯ್ತು ಮರೈತಿ. ಹಾಯ್, ಎಂತ ಶ್ರದ್ಧಾ ಮೇಡಮ್ ಕನಸ ಬಂದ್ರೆ ಅದು ಕೆಟ್ಟ ಕನಸ? ಒಳ್ಳೆ ಕನಸಲ್ದ? ಒಬ್ಬರೇ ನನ್ನ ಜೊತೆ ಬಂದಿದ್ರೆ ಒಳ್ಳೆ ಕನಸಾಯ್ತು, ಆದ್ರೆ ಅವ್ರು ಬಂದಿದ್ದು ಆ ಭುವಿ ಒಟ್ಟಿಗೆ. ಚಿಕ್ಕದಣಿಗಳ ಜೊತೆಗ ಕನಸಲ್ಲಿ ಶ್ರದ್ಧಾ ಮೇಡಮ್ ಒಟ್ಟಿಗೆ ಓಡೋದ ಮಾವ, ಅವಂಗೆ ಎಂತ ಮರ್ಯಾದೆ ಕೊಡೋದು ಚಿಕ್ಕದಣಿ ಅಂತ? ಎಂತ ಓಡಿ ಹೋತಿದ್ರನ? ಹೌದು ಮರೈತಿ, ರಾತ್ರೋ ರಾತ್ರಿ ಶ್ರದ್ಧಾ ಮೇಡಮ್ ಕರ್ಕೊಂಡವ ಒಳೆ ದಂಡೆ ಹತ್ರ ಓಡೋತಿದ್ದ, ಹಂಗ ಕನ್ಸ್ ಬಿದ್ದಿತ್ತು.
ಶ್ರದ್ಧಾ ಮೇಡಮ್ಗೆ ನನ್ನ ನೆನಪು ಒಂಚೂರು ಬಂದಿಲ್ಲ. ಆದರೂ ಅವ್ರ ಮುಖದಲ್ಲಿ ಏನೋ ಒಂಚೂರು ನೋವಿತ್ತು. ಇವ್ರಿಗೆ ಇಷ್ಟ ಇಲ್ಲ ಅಂತಂದ್ರು ಆ ಭೂವಿ ಓಡಿಸ್ಕೋ ಹೋಗ್ತಿದ್ದ. ಈಕನ್ ಸತ್ಯ ಆತಿಲ್ಲ, ನಾ ಬೇಕಾ ಬರ್ದು ಕೊಡ್ತೀನಿ ನಿಂಗೆ. ಏ ಸುಮ್ಮನೀರ್ ಮರ ಐತಿ, ಬೆಳಗ್ಗೆ ಜಾವದ ಕನ್ಸು ನಿಜ ಆಯ್ತು ಅಂತ ಎದ್ರು ಹೇಳ್ತರು, ನನಗೂ ನಮ್ಮ ಹೆದರಿಕೆ ಆತಿತ್ತು. ಅಯ್ಯೋ ಆತಿಲ್ಲ ಮರೆ, ಸತ್ಯ ಆತಿಲ್ಲ. ಅದು ಹೆಂಗ್ ಹೇಳ್ತ? ಎಂತಕ್ಕಂದ್ರೆ ಶ್ರದ್ಧಕ್ಕ ಬೆಳಗಿನ ಜಾವ ನನ್ ಕನ್ಸಲ್ಲಿ ಬಂದಿರ್ ಅದಕ್ಕೆ. ನಿನ್ಗೂ ಅದೇ ಕನ್ಸು ಬಿದ್ದಿತ್ತ? ನನ್ ಕನ್ಸಂಗ್ ಶ್ರದ್ಧಕ್ಕಂಗೂ ರಾಜ್ಕುಮಾರಂಗೂ ಮೋದಿ ಹತ್ತರ ಕನ್ಸು ಮಾರಯ್ಯ. ಬೇಡ ಬೇಡ, ರಾಜ್ಕುಮಾರ್ ನನ್ನಿಂದ ಕಿತ್ಕೊಂಬಿಡಿದಲ್ಲಿ ಗೋಳಾಡ್ತಿದ್ದಿ. ಶ್ರದ್ಧಕ್ಕ ಮಾತ್ರ ಭುವನ್ ನನ್ ಗಂಡ ನನ್ ಸ್ವತ್ತಂದಳಿ ನಂಗೆ ಸಮಾಜ ಜೋರ್ ಮಾಡಿ ಕರ್ಕೊಂಡ ಗುತ್ತಿತ್ತ. ನಾ ಎಷ್ಟು ತಡಕ್ ಪ್ರಯತ್ನ ಪಟ್ಟಿ ಗುತ್ತಿತ್ತ, ಕಡೆಗೂ ನನ್ನ ರಾಜ್ಕುಮಾರ ಹಾರ ಬದಲಾಯಿಸ್ಕೊಂಡ ತಾಳಿ ಕಟ್ಟಿಯೇ ಬಿಟ್ಟ. ಶ್ರದ್ಧಕ್ಕನ್ ಕೊರಳಿಗೆ ಈ ಎರಡು ಕನ್ಸಲ್ಲಿ ಯಾವ ಕನ್ಸು ನಿಜ ಆದ್ರೂ ನಷ್ಟ ಹಾಕೋದು ನನಗೆ. ಎಂತಕ್ಕೋ ನನ್ ಕನ್ಸು ನಿಜ ಆತೇನೋ ಹೆದರಿಕೆ ಆತಿತ್ತು ಮಾರಯ್ಯ. ಅವರಿಬ್ರೆಲ್ಲರೂ ಮದಿ ಆಗಿದ್ರೆ ನಷ್ಟ ನಮ್ಮಿಬ್ರಿಗೆ ಅಲ್ದ, ಎಂತ ಮಾಡುದು? ಎಂತಕ್ಕೋ ನನ್ನ ಮನ್ಸಿಗೆ ಅನ್ಸ್ತಿತ್ತಪ್ಪ, ಎಂತ ಮಾಡುದು ಅನ್ ಗೊತ್ತಿಲ್ಲ. ಕುಸೆ ಹಿಂಗೆ ಮಾಡಿದ್ರೆ ಹೆಂಗೆ ಎಂತ ಗೊತ್ತಿತ್ತ? ನಾವು ಬೆಳಿಗ್ಗೆ ಎದ್ದಾಗ ಎಡಮಗ್ಲಾಗ ಎತ್ತಿತ್ತು ಅಂತ ಅನಿಸ್ತ, ಈಗ ಮತ್ತೆ ಮಲ್ಕೊಂಡು ಬಲ್ಮಗ್ಲಾಗ ಎದ್ರೆ ಎಲ್ಲ ಸಮಾತು. ಹೆಂಗೆ ಎರಡು ಲೋಟ ಕಾಫಿ ತಗೊಂಬ ಕುಡ್ಕೊಂಡು ಮಲ್ಕೊಳ್ವಾ.